ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಶಿಸ್ತಿನ ಸಿಪಾಯಿ ದೈಹಿಕ ಶಿಕ್ಷಕ ಸುಬ್ಬರಾಮ ಶಾಸ್ತ್ರಿ ಇನ್ನಿಲ್ಲ. ಚಿಂತಾಮಣಿ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ 32 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ 84 ವರ್ಷದ ಸುಬ್ಬರಾಮ ಶಾಸ್ತ್ರಿ ಇಂದು ಮುಂಜಾನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಚಿಂತಾಮಣಿ ನಗರದ ಅಂಜಿನಿ ಬಡಾವಣೆಯಲ್ಲಿ ವಾಸವಾಗಿದ್ದ ಮೃತ ಸುಬ್ಬರಾಮ ಶಾಸ್ತ್ರಿಗಳು ಪತ್ನಿ ಪುತ್ರರಾದ ದಿವಾಕರ್, ಖ್ಯಾತ ಮಕ್ಕಳ ವೈದ್ಯರಾದ ಡಾಕ್ಟರ್ ಪ್ರಸನ್ನ ಕುಮಾರ್, ಪುತ್ರಿ ರಾಧಾ ಸೇರಿದಂತೆ ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆ. ಮೃತರ ಅಂತ್ಯಕ್ರಿಯೆ ಮತ್ತು ವಿಧಿವಿಧಾನಗಳು ಬೆಂಗಳೂರಿನಲ್ಲಿ ಇಂದು ಸಂಜೆ ನೆರವೇರಿತು. ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಿರಿ ಮತ್ತು ದುಃಖತಪ್ತ ಕುಟುಂಬದ ಗುರುಗಳು ಅಗಲಿಕೆಯನ್ನು ಭರಿಸಲು ಧೈರ್ಯ ಮತ್ತು ಶಕ್ತಿಯನ್ನು ಭಗವಂತ ಕರುಣಿಸಲಿ ಎಂದು ಹಲವಾರು ಮಂದಿ ಪ್ರಾರ್ಥಿಸಿದ್ದಾರೆ. ಮೃತರು ಶಿಡ್ಗಟ್ಟ ತಾಲೂಕಿನ ಸರ್ಕಾರಿ ವಿರೂಪಾಕ್ಷ ಪ್ರೌಢಶಾಲೆಯಲ್ಲಿ ಸರ್ಕಾರಿ ಸೇವೆಗೆ ಸೇರಿದ ಸುಬ್ಬರಾಮ ಶಾಸ್ತ್ರಿಗಳು ಆ ಶಾಲೆಯಲ್ಲಿ 3 ವರ್ಷ ಸೇವೆ ಸಲ್ಲಿಸಿ ನಂತರ ಚಿಂತಾಮಣಿಯ ಈಗಿನ ಮಹಾತ್ಮ ಗಾಂಧಿ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ 32 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದರು. ದೈಹಿಕ ಶಿಕ್ಷಕರ ಜೊತೆಗೆ NCC ಕಮಾಂಡೆಂಟ್ ಅಧಿಕಾರಿಗಳಾಗಿಯೂ ಕೂಡ ಸಾಕಷ್ಟು ವರ್ಷ ಸೇವೆ ಸಲ್ಲಿಸಿದ್ದರು. ಶಿಸ್ತಿಗೆ ಹಾಗೂ ಶ್ರಮದಾನಕ್ಕೆ ಹೆಸರುವಾಸಿಯಾದ ಶ್ರೀಯತರು ಸಾವಿರಾರು ವಿದ್ಯಾರ್ಥಿಗಳ ಜೀವನದಲ್ಲಿ ಒಳ್ಳೆಯ ಹಾಗೂ ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲು ಸಹಾಯವಾಗುವ ಅನೇಕ ವಿಷಯಗಳನ್ನು ಕಲಿಸಿ ವಿದ್ಯಾರ್ಥಿಗಳ ವ್ಯಕ್ತಿತ್ವದ ಮೇಲೆ ಅಗಾಧವಾದ ಪ್ರಭಾವ ಸಹ ಬೀರಿರುತ್ತಾರೆ. ಚಿಂತಾಮಣಿ ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಎನ್ ಕೃಷ್ಣ, ಚಿಂತಾಮಣಿ ತಾಲೂಕು ಪತ್ರಕಾರ ಸಂಘದ ಅಧ್ಯಕ್ಷ ಎನ್ ವಿ ರವಿಪ್ರಕಾಶ್, ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ನಾರಾಯಣ ಸ್ವಾಮಿ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಅಪಾರ ವಿದ್ಯಾರ್ಥಿಗಳು ಸುಬ್ಬರಾಮ ಶಾಸ್ತ್ರಿಗಳ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದ್ದಾರೆ.